ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬುಧವಾರ, ಸೊ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಮಾರ್ನಿಂಗ್ ವಾಕಿಂಗ್ ಮಾಡೋದು ತುಂಬ ಒಂಥರ ರಿಫ್ರೆಶ್ಮೆಂಟ್ ಅನಿಸುತ್ತೆ. ನನ್ನ ಮಗ ಅವರಪ್ಪ ಕಾರ್ ತೊಳೆದ್ರು ಅಂತ ಅವನೂ ಕಾರ್ ತೊಳೆಯೋದಕ್ಕೆ ತೊಗೊಂಡು ಬಂದು ಶಾಂಪು ಯೂಸ್ ಮಾಡ್ತಾಯಿದ್ದ. ನಾನೊಂದು ಸ್ವಲ್ಪ ಅದೇ ಗಿಡಗಳು ಹೇಗೆ ಬೆಳೆದಿದ್ದಾವೆ, ನೀರೇನಾದರೂ ಹಾಕಬೇಕಾ, ಪುದೀನ ಅದೆಲ್ಲ ಸ್ವಲ್ಪ ನೋಡೋಕ್ಕೆ ಬಂದೆ. ನಾನು ಮೊನ್ನೆ ಮತ್ತೆ ಎಲ್ಲನೂ ಕಟ್ ಮಾಡಿದ್ವಿ, ಉಳ್ಳಿ ಹೂವು ಎಲ್ಲ ಕಟ್ ಮಾಡಿ ಜಾಸ್ತಿ ಇತ್ತು ಅಂತ ಅಮ್ಮ ಮನೆಗೆ ಕಳಿಸಿದೆ. ಸ್ವಲ್ಪ ಹೂವು ಬರೋಕ್ಕೆ ಶುರು ಆಗಿದೆ, ಬಲ್ತಂಗಿದೆ. ಸೊ ಕಟ್ ಮಾಡಿಬಿಡ್ಬೇಕು ಅನ್ನೋ ಪ್ಲ್ಯಾನ್ ಇದೆ ನನಗೆ, ಬಂದಿದ್ದ ತಕ್ಷಣವೇ ಕಟ್ ಮಾಡಿಬಿಡ್ಬೇಕು. ಟೇಸ್ಟ್ಗೇನು ಕಡಿಮೆ ಆಗಲಿಲ್ಲ, ಟೇಸ್ಟ್ ಚೆನ್ನಾಗೇ ಇದೆ. ಅದು ಕಟ್ ಮಾಡ್ತಾ ಇನ್ನೂ ಚೆನ್ನಾಗೇ ಬೆಳೀತಾ ಇದೆ. ಸರಿ, ನಾನು ಅದೊಂದು ಸ್ವಲ್ಪ ಹಂಗೆ ನೋಡಿಕೊಂಡು ಮನೆ ಮೇಲೆ ಟ್ಯಾಂಕಲ್ಲಿ ನೀರು ಎಷ್ಟಿದೆ, ನೀರು ಹಾಕಬೇಕಾ ಏನು ಅಂತ ನೋಡಿಬಿಟ್ಟು ಒಂದು ಸ್ವಲ್ಪ ವಾಕ್ ಮಾಡಿ ಮನೆಗೆ ಹೋಗೋಣ ಅಂತ ಒಂದು 5 ಮಿನಿಟ್ ಮನೆ ಮೇಲೆ ಇಡ್ತೀನಿ. ಕಾಯಿಗಳೆಲ್ಲ ಸುಮಾರಾಗಿ ಬೆಳೆದಿತ್ತು, ತೆಂಗಿನ ಮರದಲ್ಲೆಲ್ಲ ಕಾಯಿಗಳೆಲ್ಲ ದೊಡ್ಡ ದೊಡ್ಡದಾಗಿತ್ತು, ಜಾಸ್ತಿ ಗಮನಿಸಲ್ಲ. ಇವತ್ತು ಸರಿ ನೋಡೋಣ ಕಾಯಿಯೆಲ್ಲ ದೊಡ್ಡದಾಗಿದೆಯಾ ಅಂತ ಗಮನಿಸ್ತಿದ್ದೆ. ಮನೆಯವರು ಅದೆಲ್ಲ ನೋಡ್ಕೊಳ್ತಾರೆ. ಮತ್ತು ಮಾರ್ನಿಂಗು ಟಿಫನ್ ಬಂದು ಚಪಾತಿ ಮಾಡ್ಕೊಂಡಿದ್ದೀನಿ. ಅನ್ನ ಮುದ್ದೆ ಕೋಸ್ ಸಾಂಬಾರು ಮನೆಯವ್ರಿಗೆ ಮಾಡಿದ್ದೆ, ಅಲ್ಗೂ ಚಪಾತಿ ಹಿಟ್ಟಿತ್ತು, ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಒಂದು 3 ಚಪಾತಿನೂ ಒಂದು ಲೋಟ ಟೀ. ನನಗೆ ಟೀ ಒಳಗಡೆ ಚಪಾತಿಯನ್ನು ಹದ್ದಿ ತಿನ್ನೋದು ಅಂದರೆ ತುಂಬ ಫೇವ್ರೆಟು. ಅದು ಚಿಕ್ಕ ವಯಸ್ಸಿಂದನೇ ಅಮ್ಮ ಮನೇಲಿ ರೂಢಿಯಾಗಿರೋದು. ಬಟ್ ಟೇಸ್ಟ್ಗೇನು ಕಡಿಮೆ ಇಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಟೀ ಬಿಸಿ ಇರೋವಾಗಲೇ ಒಂದು ಸ್ವಲ್ಪ ಇದೆಲ್ಲ ಚಪಾತಿ ಎಲ್ಲ ಕೈಯಲ್ಲೇ ಮುರಿದು ಆ ಗ್ಲಾಸಲ್ಲಿ ಹಾಕಿ ಡಿಪ್ ಮಾಡಿ ಸ್ವಲ್ಪ ಹೊದ್ಬಿಟ್ಟು ಬಿಸಿ ಆರಿದ್ಮೇಲೆ ತಿನ್ನೋದಕ್ಕಂತೂ ಇದ್ದಿದ್ದು ಟೇಸ್ಟು. ಇಲ್ಲಾಂದರೆ ಅದ್ದಿ ತಿನ್ಬೋದು, ಬಟ್ ಅದರಲ್ಲೇ ಊರಿಸಿ ತಿನ್ನೋದ್ರಿಂದ ಆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ, ಟಮ್ಮಿ ಫುಲ್ ಅನಿಸುತ್ತೆ. ಒಂದ್ಸಲ ತಿನ್ನೋ ಟ್ರೈ ಮಾಡಿ ನೋಡಿ, ಇಲ್ಲ ನಿಮಗೂ ಇದು ಫೇವ್ರೇಟ್ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಎಲ್ಲ ಕೆಲವ್ರಿಗೆ ನಾನು ಹೇಳೋದೆಲ್ಲ ಹೊಂದುತ್ತೆ, ಅದಕ್ಕೆ ಹೇಳ್ತಿದ್ದೀನಿ. ಸರಿ, ಇದನ್ನು ತಿಂದುಬಿಟ್ಟು ನೆಕ್ಸ್ಟ್ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಕಿಚನ್ ಕ್ಲೀನ್ ಆಯಿತು, ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟೆ. ಸರಿ, ಟಿಫನ್ ಮುಗಿಸ್ಕೊಂಬಿಡೋಣ ಅಂತ. ಮಾರ್ನಿಂಗು 9 ಗಂಟೆಗೆಲ್ಲ ಟಿಫನ್ ಮುಗಿಸ್ಕೊಂಬಿಡ್ತೀನಿ. ಸ್ಕಿನ್ ಕೇರ್ ಟಿಪ್ಸ್ ಕೇಳ್ತಾ ಇದ್ದೀರಾ, ಸೊ ನಾನು ಯಾವ ರೀತಿ ರೂಟೀನ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಕೊನೆವರೆಗೂ ನೋಡಿ. ತುಂಬ ಜನ ಬಂದು ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾ ಇದ್ದೀರಾ, ವಿಂಟರಲ್ಲಿ ಸ್ಕಿನ್ ಯಾವ ರೀತಿ ನೋಡ್ಕೋಬೇಕು, ಸ್ಕಿನ್ಗೆ ಯಾವ ರೀತಿ ಕ್ರೀಮ್ಸ್ ಹಾಕಿದ್ರೆ ಯೂಸ್ ಆಗುತ್ತೆ, ಚೆನ್ನಾಗಿ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು, ಸ್ಕಿನ್ ರೂಟೀನ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬಾ ಮನೆ ಮದ್ದುಗಳು, ಕೆಲವೊಂದು ಬಂದು ಮನೆಯಲ್ಲೇ ರೆಮಿಡೀಸ್ ಮಾಡ್ಕೊಳ್ಳೋದು, ಸ್ಕಿನ್ ಏನಾದರೂ ಗುಳ್ಳೆಗಳು ಬಂದರೆ ಅದಕ್ಕೆ ಏನು ಮಾಡಬೇಕು, ನೆಕ್ಸ್ಟ್ ವಿಂಟರಲ್ಲಿ ತುಟಿ ಬಂದು ತುಂಬ ಹಾಳಾಗುತ್ತೆ, ಸೊ ಅದಕ್ಕೆ ಯಾವ ರೀತಿ ಮನೆಯಲ್ಲೇ ಇರೋದನ್ನೇ ಇಟ್ಟು ಯಾವ ರೀತಿ ಫೇಸನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನನಗೆ ಗೊತ್ತಿರೋದೆಲ್ಲ ಇಷ್ಟೇ. ಬಟ್ ಕ್ರೀಮ್ಸ್ ಬಗ್ಗೆ ಎಲ್ಲ ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಯಾಕಂದರೆ ನಾನು ಹೆಚ್ಚಾಗಿ ಯಾವುದೂ ಮೇಕಪ್ ಮಾಡಲ್ಲ, ಕ್ರೀಮ್ಸ್ ಮೇಕಪ್ ಆಕ್ಸೆಸರೀಸೇ ಇಲ್ಲ ನನ್ನ ಹತ್ರ. ನಿಮಗೆ ಒಂದ್ಸಲ ಬೇಕಾದ್ರೆ ನನ್ನದು ಮೇಕಪ್ ಬಾಕ್ಸ್ದು ಕನ್ನಡಿ ಬಾಕ್ಸ್ದು, ನಮ್ಮನೇಲಿ ಡ್ರೆಸ್ಸಿಂಗ್ ಟೇಬಲ್ ಟೈಪ್ ಮಾಡಿಸಿಲ್ಲ, ಕನ್ನಡಿ ಬಾಕ್ಸ್ ಥರ ಮಾಡಿಸಿರೋದು, ನೀವು ನೋಡಿರ್ತೀರಾ ಮನೆ ಹೋಮ್ ಟೂರ್ ಮಾಡಿದಾಗ. ಸೊ ಅದರಲ್ಲಿ ನೀವು ನೋಡಿದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಆಯಿಲ್ಮೆಂಟ್ಸು, ಮಕ್ಳಿಗೆ ಬೇಕಾಗಿರೋದು ಆಯಿಲ್ಸು, ಅಂಥದ್ದು ಬಿಟ್ಟರೆ ಬೇರೆ ಏನು ನನ್ನ ಹತ್ರ ಮೇಕಪ್ ಐಟಮ್ ನೋಡೋಕ್ಕಾಗಲ್ಲ. ಜಸ್ಟ್ ಬಿ ಬಿ ಕ್ರೀಮ್, ಫೇರ್ ಆ್ಯಂಡ್ ಲವ್ಲಿ ಬಿ ಬಿ ಕ್ರೀಮ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಸ್ಟಿಕ್ಕರ್ಸ್, ಎಲ್ಲಾದರೂ ಹೋಗೋಕ್ಕೆ ಬರೋಕ್ಕೆ ಮಾತ್ರ ಜಸ್ಟ್ ಒಂದು ಸ್ಟಿಕ್ಕರ್ ಯೂಸ್ ಮಾಡ್ತೀನಿ. ಮನೇಲಿದ್ದರೆ ಈ ರೀತಿ ಸಾಂದ್ ಬರುತ್ತಲ್ವ ಕಲರ್ ಕಲರು, ಸೊ ಅದನ್ನೇ ಯೂಸ್ ಮಾಡೋದು. ಆವಾಗಿಂದ ರೂಢಿ ಆಗಿಬಿಟ್ಟಿದೆ ಫ್ರೆಂಡ್ಸ್, ಜಾಸ್ತಿ ಮೇಕಪ್ಗೆಲ್ಲ ಮಹತ್ವ ಕೊಡಲ್ಲ ನಾನು. ಇನ್ನೊಂದು ಹೇಳಬೇಕು ಅಂದರೆ, ಹೆಚ್ಚಾಗಿ ಕ್ರೀಮ್ ಯೂಸ್ ಮಾಡೋದ್ರಿಂದನೂ ಫೇಸ್ ತುಂಬಾ ಹಾಳಾಗುತ್ತೆ, ತುಂಬ ಏಜ್ಡ್ ಸ್ಕಿನ್ ಕಾಣಿಸುತ್ತೆ, ಮುಖ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ, ಕಣ್ಣಿನ ಸುತ್ತ ತುಂಬ ಕಪ್ಪಾಗ್ಬಿಡುತ್ತೆ. ಹೆಚ್ಚಾಗಿ ಏನು ಕ್ರೀಮ್ಸ್ ನೀವು ಅಷ್ಟೇ, ನನ್ನ ಅನುಭವ ಕೇಳಬೇಕು ಅಂದರೆ ಬಳಸೋದು ಬೇಡ. ಇರೋ ಸ್ಕಿನ್ ಟೋನನ್ನೇ ಹೆಲ್ದಿಯಾಗಿ ಕಾಪಾಡಿಕೊಂಡ್ರೆ ಅಷ್ಟೇ ಸಾಕು. ನಾನು ಸಿಂಪಲ್ಲಾಗಿ ಕೆಲವೊಂದು ರೆಮಿಡೀಸ್ ಮಾಡ್ತೀನಿ. ಒಂದು ಬಂದು ಸ್ಟ್ರಾಬೆರೀಸು ತುಂಬ ಹೆಲ್ಪ್ ಆಗುತ್ತೆ ಸ್ಕಿನ್ ಹಾಳಾಗದೆ ಕಾಪಾಡೋದ್ರಲ್ಲಿ. ಸ್ಟ್ರಾಬೆರೀಸ್ ಸಿಕ್ಕಿದಾಗ ತೆಗೆದು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಡೈಲಿ ಒಂದು ಹಾಫ್ ಫ್ರೂಟ್ ಕಟ್ ಮಾಡಿಕೊಂಡು ಅದರದ್ದು ಮಸಾಜ್ ಮುಖಕ್ಕೆಲ್ಲ ಹಾಕಿ ತುಟಿಗೆ ಮುಖಕ್ಕೆಲ್ಲ ನೀಟಾಗಿ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿರುವಂಥ ಬ್ಲ್ಯಾಕ್ಸು ಮತ್ತು ಪಿಂಪಲ್ಸ್ ಮಾರ್ಕ್ಸು ಎಲ್ಲ ಹೋಗ್ಬಿಡುತ್ತೆ, ಹೋಲ್ ಹೋಲ್ ಥರ ಇರುತ್ತಲ್ವ, ಸೊ ಅದೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿ ಸ್ಕಿನ್ ಒನ್ ಟೋನ್ ಇನ್ನೂ ಚೆನ್ನಾಗಾಗುತ್ತೆ. ನೀವೊಂದ್ಸಲ ಅದನ್ನು ಯೂಸ್ ಮಾಡಿ ನೋಡಿ, ನಿಜವಾಗ್ಲೂ ಸ್ಟ್ರಾಬೆರೀಸು ಡೈರೆಕ್ಟಾಗಿ ಅದ್ರ ರಸ ಯೂಸ್ ಮಾಡೋದ್ರಿಂದ ಫೇಸ್ ಅಷ್ಟು ಚೆನ್ನಾಗಿರುತ್ತೆ, ಬ್ರೈಟ್ ಆಗುತ್ತೆ, ಮತ್ತು ತುಟಿ ಕೂಡ ಕಪ್ಪಗಾಗ್ತಾ ಇರೋದೆಲ್ಲ ಸ್ವಲ್ಪ ರೆಡ್ಡಾಗಿ ಅಂದರೆ ಕಲರ್ಡಾಗಿ ಪಿಂಕಿಶಾಗಿ ಬರೋಕ್ಕೆ ಶುರು ಆಗುತ್ತೆ. ನಾನು ಇದನ್ನೇ ಮಾಡೋದು, ನಾನು ಯಾವುದನ್ನೂ ಬೇರೆ ಏನೂ ಹಾಕಲ್ಲ, ಯಾಕಂದರೆ ಹಾಕೋ ಆಗಿದ್ರೆ ನಿಮಗೆ ನಾನು ತೋರಿಸಿ ಹೇಳ್ತಿದ್ದೆ ಈ ಥರ ಯೂಸ್ ಮಾಡ್ತೀನಿ ಅಂತ. ಬಟ್ ಪ್ರತಿ
ಸಲೀನು ನಾನು ಅದೇ ಹೇಳೋದು, ಮೇಕಪ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ. ಜಾಸ್ತಿ ಯಾವ ಕ್ರೀಮ್ಸು ಹೊರಗಡೆಯಿಂದ ತಂದು ನಾನು ಯೂಸ್ ಮಾಡಲ್ಲ. ಮನೇಲಿರೋವಾಗ ಸಿಂಪಲ್ ಮೇಕಪ್ ಜಸ್ಟ್ ಬಿ ಬಿ ಕ್ರೀಮ್ ಒಂದಿಷ್ಟು ಫೇರ್ ಆ್ಯಂಡ್ ಲವ್ಲಿ ಬಿ ಬಿ ಕ್ರೀಮ್ ಮಾತ್ರ ತೊಗೊಂಡು ನಾನು ಜಸ್ಟ್ ಒಂದು ಸ್ವಲ್ಪ ಡಾಟ್ ಡಾಟ್ ಥರ ಹಾಕಿ ಮುಖಲ್ಲಿ ಹಾಕ್ಬಿಟ್ಟು ನೀಟಾಗೆಲ್ಲ ನೀಟು ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಪಾನ್ಸ್ ಪೌಡ್ರ್ ಹಾಕಿ ಒಂದು ಬಟ್ಟಿಡ್ತೀನಿ. ಅದು ಬಿಟ್ಟರೆ ಲಿಪ್ಸ್ಟಿಕ್ ಆಗಲಿ ಇಲ್ಲ ಇನ್ನೊಂದು ಏನು ಮತ್ತೊಂದು ನಾನೇನು ಯೂಸ್ ಮಾಡಲ್ಲ. ಜಸ್ಟ್ ತುಟಿ ಹೊಡೆದಿದ್ರೆ ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಜಸ್ಟ್ ನ್ಯಾಚುರಲ್ ಪ್ರಾಡಕ್ಟ್ಸಿಂದನೇ ಫೇಸ್ನ ಕ್ಲೀನಾಗಿ ನೋಡ್ಕೊಳ್ಳೋದು. ಮತ್ತು ಅದೊಂದು ಸ್ಟ್ರಾಬೆರೀಸ್ ಮಾಡ್ತೀನಿ. ಎರಡನೇದು ಬಂದು ಗ್ರೇಪ್ಸ್, ಮನೇಲಿ ಜಾಸ್ತಿ ಇತ್ತು ಬ್ಲ್ಯಾಕ್ ಗ್ರೇಪ್ಸ್ ಇಲ್ಲ ಗ್ರೀನ್ ಗ್ರೇಪ್ಸ್ ಜಾಸ್ತಿ ಇತ್ತು ಅಂದರೆ ಅದ್ರದ್ದು ರಸ ಕೂಡ ಹಾಗೆ ಕೈಯಲ್ಲೇ ಕಿವುಚ್ಬಿಟ್ಟು ಮುಖಕ್ಕೆ ಅಪ್ಲೈ ಮಾಡಿ ಒಂದು ಕಾಲು ಗಂಟೆ ಬಿಟ್ಟು ಫೇಸನ್ನು ವಾರ್ಮ್ ವಾಟ್ರಿಂದ ವಾಶ್ ಮಾಡ್ತೀನಿ ಅಷ್ಟೇ ಸಾಕು, ಇನ್ನೇನು ನಾನು ಮಾಡಲ್ಲ. ನೆಕ್ಸ್ಟು ಮೊಸರಿನ ಜೊತೆಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ, ಅರಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿ ಮೊಸರು ಗಟ್ಟಿ ಮೊಸರು ಜೊತೆಗೆ ಕಲಸ್ಬಿಟ್ಟು ಫೇಸ್ಗೆ ಒಂದು ಫೇಸ್ ಮಾಸ್ಕ್ ಥರ ಹಾಕಿಬಿಟ್ಟು ಒಂದು 10-15 ನಿಮಿಷ ಬಿಟ್ಬಿಟ್ಟು ಅದೆಲ್ಲ ಒಣಗಿಬಿಡುತ್ತೆ. ಅದೆಲ್ಲ ಒಣಗಿ ಆದಮೇಲೆ ಮತ್ತೆ ಅದರಿಂದನೇ ಮುಖನ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡಿ ಸಾಕು, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಏಜ್ಡ್ ಸ್ಕಿನ್ ಆ ಥರ ಎಲ್ಲ ಕಡಿಮೆ ಆಗುತ್ತೆ, ಫೇಸ್ ಅಂತೂ ಅಷ್ಟು ಸಾಫ್ಟಾಗಿ ಹೋಗ್ತಾ ಹೋಗ್ತಾ ಟೋನ್ ಚೇಂಜ್ ಆಗುತ್ತೆ. ನೀವು ಅದನ್ನು ನೋಡ್ಬೋದು, ಒಂದು ಪಾರ್ಲರ್ಗೆ ಹೋಗಿ ಏನೋ ಫೇಶಿಯಲ್ಲೋ ಮಾಡಿಸ್ಕೊಂಡು ಬಂದಷ್ಟು ಫೀಲ್ ಇರುತ್ತೆ. ಅದನ್ನು ನೀವು ಮಾಡ್ಕೊಳ್ಳಿ, ಮನೇಲೆ ಸಿಂಪಲಾಗಿ ಮಾಡ್ಕೋಬೋದು. ಇದು ಕಡಲೆ ಹಿಟ್ಟು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಕಡಲೆ ಹಿಟ್ಟಿಗೆ ಅರಶಿನ ಪುಡಿ ಹಾಕಿ ಜಸ್ಟ್ ನೀರು ಪೇಸ್ಟ್ ಥರ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಮುಖಕ್ಕೆ ಸ್ಕ್ರಬ್ಬರ್ ಥರ ಯೂಸ್ ಮಾಡಿ ಮುಖ ತೊಳಿಬೋದು. ಎರಡನೇದು ಬಂದು ಅದೇ ಕಡಲೆ ಹಿಟ್ಟಿಗೆ ಮೊಸರು ಹಾಕಿ ಮುಖನ ವಾಶ್ ಮಾಡ್ಬೋದು. ಮೂರನೇದು ಕಡಲೆ ಹಿಟ್ಟಿಗೆ ಹಾಲು ಹಾಕಿ ಮುಖನ ವಾಶ್ ಮಾಡ್ಬೋದು. ನಾಲ್ಕನೇದು ಕಡಲೆ ಹಿಟ್ಟಿಗೆನೆ ನಿಂಬೆಹಣ್ಣಿನ ರಸ ಅರಶಿನ ಪುಡಿ ಹಾಕಿನೂ ಕೂಡ ಮುಖಕ್ಕೆ ಹಾಕ್ಬೋದು. ತುಂಬ ಪಿಂಪಲ್ ಇರೋರಿಗೆ ನಿಂಬೆಹಣ್ಣಿನ ರಸದಲ್ಲಿ ಹಾಕಿ ಮುಖ ಇದು ಮಾಡೋದ್ರಿಂದ ತುಂಬ ನೋವು ಅನಿಸುತ್ತೆ, ನವೆ ನವೆ ಅನಿಸುತ್ತೆ, ಕಷ್ಟ ಆಗ್ಬಿಡುತ್ತೆ. ಡೈರೆಕ್ಟಾಗಿ ನಿಂಬೆಹಣ್ಣನ ಫೇಸ್ಗೆ ಅಪ್ಲೈ ಮಾಡಬೇಡಿ, ಅದರ ರಸನ ಯಾವುದ್ರದ್ದಾದ್ರೂ ಜೊತೆಗೆ ಮೊಸರು ಇದು ಕಡಲೆ ಹಿಟ್ಟಿನ ಜೊತೆಗೆ ಹಾಕಿ ನೀವು ಫೇಸ್ ವಾಶನ್ನು ಮಾಡ್ಕೋಬೋದು. ನೆಕ್ಸ್ಟ್ ಅಕ್ಕಿ ಹಿಟ್ಟು, ಹಸಿ ಹಿಟ್ಟು ಇರುತ್ತಲ್ವ, ಸೊ ಅದಕ್ಕೂ ಕೂಡ ಹಾಲು ಸ್ವಲ್ಪ ಅರಶಿನ ಪುಡಿ ಹಾಕಿ ಈ ಒಂದು ವಿಂಟರ್ ಟೈಮಲ್ಲಿ ಕೈಕಾಲುಗಳಿಗೆಲ್ಲ ಚೆನ್ನಾಗಿ ಉಜ್ಜಿ ಸ್ಕ್ರಬ್ ಮಾಡೋದ್ರಿಂದ ಮೇಲೆ ಡೆಡ್ ಸ್ಕಿನ್ ಇರುತ್ತಲ್ವ ಅದೆಲ್ಲ ರಿಮೂವ್ ಆಗುತ್ತೆ. ಫೇಸಲ್ಲಿ ಕೂಡ ಅಷ್ಟೇ ಡೆಡ್ ಸ್ಕಿನ್ ಇದೆಲ್ಲ ಪೊರ್ಪೊರೆ ಪೊರ್ಪೊರೆ ಮೂಗತ್ರ ಮತ್ತು ಈ ತುಟಿ ಸುತ್ತ ಎಲ್ಲ ಆಗಿರುತ್ತೆ. ಅದನ್ನೆಲ್ಲ ನೀವು ಸ್ಕ್ರಬ್ಬರ್ ಟೈಪ್ ಯೂಸ್ ಮಾಡಿ, ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗಲ್ಲ, ಏನೂ ಆಗಲ್ಲ. ನಾನು ಅದನ್ನೇ ಮಾಡೋದು ಫ್ರೆಂಡ್ಸ್, ನಾನು ನಿಮಗೂ ಅದನ್ನೇ ಹೇಳ್ತೀನಿ. ಹೆಚ್ಚಾಗಿ ಕ್ರೀಮ್ಸು ತುಂಬಾ ಫೇಸ್ಗೆ ತುಂಬ ಮೇಕಪ್ ಅಪ್ಲೈ ಮಾಡೋಕೆ ಹೋಗಿ ಮೇಕಪ್ ಹಾಕ್ಕೊಂಡು ಫೇಸ್ ಹಾಳಾಗುತ್ತೆ. ಯಾವಾಗಾದರೂ ನೆಸೆಸಿಟಿ ಇದ್ದರೆ ಫಂಕ್ಷನ್ಸ್ ಅಂಥದ್ದಕ್ಕೆ ಯೂಸ್ ಮಾಡ್ಕೊಳ್ಳಿ. ಮನೇಲಿರೋವಾಗ ಆದಷ್ಟು ಈ ಥರ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರೆ ಫೇಸನ್ನು ಆರಾಮಾಗಿ ಚೆನ್ನಾಗಿಟ್ಕೊಳ್ಬೋದು. ಮತ್ತು ಇನ್ನೊಂದು ದಾಳಂಬಿ ಹಣ್ಣು ಇರುತ್ತಲ್ವ, ಸೊ ದಾಳಂಬಿ ಹಣ್ಣಿನ ರಸವನ್ನು ಕೂಡ ಚೆನ್ನಾಗಿ ಒಂದು ಗ್ಲಾಸ್ಗೆ ಹಿಂಡ್ಕೊಂಬಿಡಿ. ಹಿಂಡ್ಕೊಂಡು ಅದರ ರಸವನ್ನು ಮುಖಕ್ಕೆ ತುಟಿಗೆ ಎಲ್ಲ ಸ್ಕ್ರಬ್ ಮಾಡಿ, ನಿಮಗೆ ಬ್ಲ್ಯಾಕ್ ಬ್ಲ್ಯಾಕ್ ಕತ್ತತ್ರ ಆಗಿದೆ ಅಲ್ಲೆಲ್ಲ ಹಾಕೊಂಡು ನೀಟಾಗಿ ಫೇಸ್ ವಾಶ್ ಮಾಡಿದ್ರೆ ಏನು ಮುಖ ಹಾಳಾಗಲ್ಲ, ಅಷ್ಟೇ ಚೆನ್ನಾಗಿರುತ್ತೆ, ಫೇಸ್ ಕೂಡ ಅಷ್ಟೇ ಗ್ಲೋಯಿಂಗ್ ಆಗಿರುತ್ತೆ. ಇದೇ ನನ್ನ ಸ್ಕಿನ್ ಸೀಕ್ರೆಟು. ತುಂಬ ಜನ ಕೇಳ್ತೀರಾ ಏನು ಯೂಸ್ ಮಾಡ್ತೀರಂತ, ನಾನು ಏನು ಯೂಸ್ ಮಾಡಲ್ಲ. ದಯವಿಟ್ಟು ಯಾರು ಹತ್ರ ಅಂದ್ಕೊಳಕ್ಕೆ ಹೋಗ್ಬಿಡಿ, ಏನು ಯೂಸ್ ಮಾಡಲ್ಲ. ಮನೆಯಲ್ಲೇ ಜಸ್ಟ್ ಏನೇನು ಇರುತ್ತೋ ಅದನ್ನೇ ನಾನು ನೋಡಿ ಹಾಕ್ಕೊಳ್ತೀನಿ. ಕೆಲವೊಂದು ಟೈಮ್ ಆಲೂಗಡ್ಡೆ ಅಡುಗೆ ಏನಾದರೂ ಮಾಡ್ತಿದ್ರೆ ಆಲೂಗಡ್ಡೆ ಸಿಪ್ಪೆ ರಸನ ಆಲೂಗಡ್ಡೆನ ಚೆನ್ನಾಗಿ ತುರುವಿಬಿಟ್ಟು ಆ ಸಿಪ್ಪೆನ ಇದು ತುರುಬಿರೋದನ್ನು ಹಿಂಡೋದ್ರಿಂದ ಒಂದು ಸ್ಪೂನಷ್ಟು ರಸ ಸಿಗುತ್ತೆ. ಒಂದಿಷ್ಟು ತುರುವಿಕೊಂಡ್ರೆ ಆ ರಸವನ್ನು ತಿರುಗಿ ಫೇಸ್ಗೆ ಅಪ್ಲೈ ಮಾಡಿ ಸ್ವಲ್ಪ ಬಿಟ್ಟು ತೊಳ್ಕೋತೀನಿ. ಪಿಗ್ಮೆಂಟೇಷನ್ ಬರಲ್ಲ ಅದು ಹಾಗೆ ಮಾಡೋದ್ರಿಂದ. ಮತ್ತು ಅಲೋವೆರಾ ಹೇಗೂ ಮನೆಗಳ ಹತ್ರ ಬೆಳೆಸಿರ್ತೀವಿ, ಜಸ್ಟ್ ಅಲೋವೆರಾ ಕಿತ್ಬಿಟ್ಟು ಅದರೊಳಗಡೆ ಇರುವಂತಹ ಲೋಳೆಯನ್ನು ತೆಗೆದು ಸ್ಪೂನಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಅರಶಿನ ಪುಡಿ ಹಾಕಿ ಮುಖಕ್ಕೆ ಸ್ಕ್ರಬ್ ಮಾಡ್ತೀನಿ. ಸೊ ಈ ಥರ ಮಾಡೋದ್ರಿಂದ ಇಲ್ಲೆಲ್ಲ ಪಿಗ್ಮೆಂಟೇಷನ್ ಬರೋದು, ಗುಳ್ಳೆ ಬರೋದು, ಮುಖ ಕಪ್ ಕಪ್ ಕಾಣಿಸೋದು, ಸುಕ್ಕುಗಡ್ದಂಗೆ ಕಾಣಿಸೋದು ಇದೆಲ್ಲ ಕಡಿಮೆ ಆಗುತ್ತೆ. ದಯವಿಟ್ಟು ನೀವು ಇದನ್ನೇ ಫಾಲೋ ಮಾಡಿ, ಹೆಚ್ಚಾಗಿ ಕೆಮಿಕಲ್ಸ್ ಕಡೆ ಹೋಗ್ಬಿಡಿ. ನಮ್ಮ ಒಂದು ಹಿಂದಿನ ಕಾಲದಲ್ಲಿ ಈ ಲೇಡೀಸ್ ಎಲ್ಲ ಎಷ್ಟು ಚೆನ್ನಾಗಿ ಸ್ಕಿನ್ ನೋಡ್ಕೊಂಡಿದ್ರು, ಇವಾಗ ನೋಡಬೇಕು 25-30 ವರ್ಷಕ್ಕೆಲ್ಲ ಫೇಸೇ ಹಾಳಾಗೋಗಿರುತ್ತೆ. ತುಂಬ ಪಾರ್ಲರ್ ಕಡೆ ಹೋಗಿ ದುಡ್ಡು ಹಾಳು ಮಾಡಿಕೊಂಡು ಸೇವ್ ಮಾಡೋಕ್ಕಾಗದೆ, ಹಣ ಸೇವ್ ಮಾಡೋಕ್ಕಾಗದೆ ಫೇಸ್ ಕೂಡ ಹಾಳು ಮಾಡಿಕೊಂಡು ಬೇಡ. ಒಂದ್ಸಲಿ ಫೇಸಲ್ಲಿ ಹೇರ್ ತೆಗ್ಸೋದು, ಫೇಶಿಯಲ್ ಮಾಡಿಸೋದು ಇವೆಲ್ಲ ಮಾಡಿಸಿದ್ರೆ ಅದ್ರ ಮೊರೆ ಹೋಗ್ತಾ ಇರಬೇಕು. ಸುಮ್ಮನೆ 2,000-3,500 ರೂಪಾಯಿ ಆದರೂ ಖರ್ಚು ಮಾಡಲೇಬೇಕು. ಅಟ್ಲೀಸ್ಟ್ ಒಂದು ಐಬ್ರೋ ಒಂದು ಮಾಡಿಸ್ಕೊಳ್ಳಿ, ಕಡಿಮೆ ಬಜೆಟಲ್ಲಿ ಅಂದರೆ ಐಬ್ರೋ ಒಂದು ಮಾಡಿಸ್ಕೊಂಡ್ರೆ ಸಾಕು. ಸ್ಪ್ಲಿಟೆಂಟ್ಸು ನಾವೇ ಮನೇಲೆ, ಕೆಲವರು ಮನೇಲೆ ತೆಕ್ಕೊಳ್ತಾರೆ, ಮನೇಲೆ ತೆಕ್ಕೋಬೋದು. ಇಲ್ಲ ಸ್ಪ್ಲಿಟೆಂಟ್ಸ್ ನನ್ನ ಕೈಲಿ ತೆಗಿಯೋಕ್ಕಾಗಲ್ಲ, ನಾನು ಹೊರಗಡೆ ತೆಗೆಸ್ತೀನಿ ಅಂದರೆ ನೀವು ಪಾರ್ಲರಲ್ಲಿ ತೆಗೆಸ್ಕೊಳ್ಳಿ. ಸ್ಕಿನ್ ಮಾತ್ರ ಮನೇಲಿ ನೀವು ಪರಾಮರಿಸ್ಕೊಳ್ಳಿ. ಜಸ್ಟು ಒಂದು ದಿವಸಕ್ಕೆ ಒಂದು 15 ನಿಮಿಷ ನಿಮ್ಮ ಮುಖದ ಸ್ಕಿನ್ಗೋಸ್ಕರ ಕೊಡೋಕ್ಕಾಗಲ್ವ, ಆರಾಮಾಗಿ ಕೊಡ್ಬೋದಲ್ವ. ಜಸ್ಟ್ 15 ಮಿನಿಟ್ಸ್ ನೀವು ಈ ರೀತಿ ಮನೇಲಿ ಡೈಲಿ ಮಾಡ್ಕೊಂಬನ್ನಿ. ಕಡಲೆ ಹಿಟ್ಟಿದ್ದು ಒಂದು ದಿವಸ, ಅರಶಿನ ಪುಡಿ ಒಂದು ದಿವಸ, ಮೊಸರು ಒಂದು ದಿವಸ, ಹಾಲು ಒಂದು ದಿವಸ, ಈ ರೀತಿ ನೀವು ನೀಟಾಗಿ ಫೇಸ್ಗೆ ಹಾಕೊಂಬಂದ್ರೆ ಸಾಕು. ಟೊಮೆಟೊ ಜೊತೆ ಸ್ವಲ್ಪ ಸಕ್ಕರೆನ ಹಾಕಿ ಸ್ಕ್ರಬ್ ಮಾಡೋದು, ಈ ರೀತಿಯೆಲ್ಲ ಇದ್ದಾವೆ. ಇಂಥವೆಲ್ಲ ನೀವು ಮಾಡ್ಕೊಂಬಂದ್ರೆ ಸಾಕು, ಸ್ಕಿನ್ ಹಾಳಾಗದೆ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ತುಂಬ ಜನ ಕೇಳಿದ್ರು ಸ್ಕಿನ್ ರೂಟೀನ್ ಬಗ್ಗೆ ಹೇಳಿ ಅಂತ. ನೆಕ್ಸ್ಟ್ ಕೇಳ್ತಾ ಇದ್ರೆ ವೆಯ್ಟ್ ಲಾಸ್ ಆಗೋ ಥರ ನಾನು ಯಾವ ರೀತಿ ವೆಯ್ಟ್ ಲಾಸ್ ಆದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಶ್ರೀಮತಿ ನೀಲೇ ಚಾನಲ್ಗೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.
ಫ್ರೆಂಡ್ಸ್. ಮತ್ತು ಇನ್ನೊಂದು, ನನ್ನ ಮಗ ಬಂದು ಡ್ರಾಯಿಂಗ್ ಮಾಡಿದ್ದಾನೆ ಕೃಷ್ಣದು, ಇದು ಒಬ್ಬರು ಇನ್ವಿಟೇಷನ್ ಕೊಟ್ಟಿದ್ದು ನಾಮಕರಣಕ್ಕೆ. ಸೊ ಆ ಇನ್ವಿಟೇಷನಲ್ಲಿ ಇರೋದನ್ನು ಅಷ್ಟು ಚೆನ್ನಾಗಿ ಬರೆದಿದ್ದ ನೈಟ್, ಪಾಪ ಅವನು 1 ಅವರ್ ಆಯಿತು ಅನಿಸುತ್ತೆ ಇದು ಬರೆಯೋದಕ್ಕೆ, ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅನ್ನೋದನ್ನು ನಿಮಗೇ ಅನಿಸ್ತಾ ಇರುತ್ತೆ ಅಲ್ವಾ. ಒಂದು ಸ್ವಲ್ಪ ತುಟಿ ದೊಡ್ಡದಾಯಿತು ಅನ್ನಿಸ್ತಷ್ಟೇ, ಅದು ಬಿಟ್ಟರೆ ಅಷ್ಟೇ ಚೆನ್ನಾಗಿ ಬರ್ತಿದ್ದಾನೆ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಬಾಯ್.